ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯುಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಪಿ ಡಿ ಒ ಹುದ್ದೆಗಳಿಗಾಗಿ ಜಿ ಕೆ ಅಂದರೆ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಸರಣಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಅದರಲ್ಲಿ ಇದು ಎರಡನೆಯ ವಿಡಿಯೋ ಈ ವಿಡಿಯೋದಲ್ಲಿ ಟಾಪ್ ಫಿಫ್ಟಿ ಕ್ವಶನ್ಸ್ ಅಂದರೆ ಅತಿ ಹೆಚ್ಚು ಬಾರಿ ಕೇಳಿದಂತಹ ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇದುವರೆಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಜಾಯ್ನ್ ಆಗಿ ಅಂತ ಹೇಳ್ತಾ ನೀವೇನಾದರೂ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಪಿ ಡಿ ಒ ಹುದ್ದೆಗಳಿಗೆ ತಯಾರಿಯನ್ನು ನಡೆಸಿದರೆ ನಮ್ಮ ಹತ್ರ ಸಿಲೆಬಸ್ ವೈಸ್ ಅಂದರೆ ಪಿ ಡಿ ಒ ಸಿಲೆಬಸ್ ಹಾಗೆ ಗ್ರಾಮ ಲೆಕ್ಕಾಧಿಕಾರಿ ಸಿಲೆಬಸ್ ಪ್ರಕಾರ ನಮ್ಮ ಹತ್ರ ನೋಟ್ಸ್ಗಳಿದ್ದಾವೆ ಕೇವಲ ನೂರು ರೂಪಾಯಿಗೆ ಅವುಗಳನ್ನು ಯಾವ ರೀತಿ ತೆಗೆದುಕೊಳ್ಳೋದು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣ್ತಾ ಇದೆ ನೋಡಿ ಆ ಮೊಬೈಲ್ ನಂಬರ್ಗೆ ಜಸ್ಟ್ ಹಂಡ್ರೆಡ್ ರುಪೀಸ್ನ ಪೇ ಮಾಡಿ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದರೆ ನೀವು ಪಿ ಡಿ ಎಫ್ ನೋಟ್ಸ್ಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ಬಿಡಿಯೋಣ ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ಮಹಾಮಾನ್ಯ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಆಪ್ಷನ್ಗಳು ಮದನ್ ಮೋಹನ್ ಮಾಳವೀಯ ಬಾಲಗಂಗಾಧರ ತಿಲಕ್ ದಾದಾಬಾಯಿ ನವರೋಜಿ ಮೇರಿ ಮೇಲಿನ ಯಾರೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮದನ್ ಮೋಹನ್ ಮಾಳವೀಯ ಇವರನ್ನು ಮಹಾಮಾನ್ಯ ಎಂದು ಕರೆಯಲಾಗುತ್ತಿತ್ತು ಇನ್ನು ಎರಡನೆಯ ಪ್ರಶ್ನೆ ಗುರುದೇವ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಆಪ್ಷನ್ಗಳು ರವೀಂದ್ರನಾಥ ಟ್ಯಾಗೂರು ಎಂ ಎಸ್ ಗೋಪಾಲಸ್ವಾಮಿ ಸಿ ಗೋಪಾಲಾಚಾರಿ ಮೇಲಿನ ಯಾರು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ಗುರುದೇವ ಎಂದು ಕರೆಯಲಾಗುತ್ತಿತ್ತು ಇನ್ನು ಮೂರನೆಯ ಪ್ರಶ್ನೆ ಭಾರತದ ನೆಪೋಲಿಯನ್ ಎಂದು ಖ್ಯಾತನಾಗಿದ್ದ ದೊರೆ ಯಾರು ಅಂತ ಪ್ರಶ್ನೆ ಆಪ್ಷನ್ಗಳು ಚಂದ್ರಗುಪ್ತ ಮೌರ್ಯ ಅಶೋಕ ವಿಕ್ರಮಾದಿತ್ಯ ಸಮುದ್ರಗುಪ್ತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸಮುದ್ರಗುಪ್ತನನ್ನು ಭಾರತೀಯ ನೆಪೋಲಿಯನ್ ಎಂದು ಕರೆಯುತ್ತಿದ್ದರು ನಾಲ್ಕನೆಯ ಪ್ರಶ್ನೆ ಪಂಚನದಿಗಳ ನಾಡು ಎಂದು ಯಾವ ರಾಜ್ಯಕ್ಕೆ ಕರೆಯಲಾಗುತ್ತಿತ್ತು ಅಂತ ಪ್ರಶ್ನೆ ಆಪ್ಷನ್ಗಳು ಪಂಜಾಬು ಒರಿಸ್ಸಾ ಬಿಹಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಪಂಜಾಬನ್ನು ನಾವು ಪಂಚ ನದಿಗಳ ನಾಡು ಅಂತ ಕರಿತೀವಿ ಅಲ್ಲಿ ಯಾವ್ಯಾವ್ದಾವ ನದಿ ಜೀಲಮ್ಮು ಜಿನಾಬು ರಾವಿ ಬಿಯಾಸು ಹಾಗೆ ಸಟ್ಲೇಜ ಈ ಥರ ಐದು ನದಿಗಳಿದ್ದಾವೆ ಹಾಗಾಗಿ ಪಂಚ ನದಿಗಳ ನಾಡು ಅಂತ ಯಾವುದಕ್ಕೆ ಕರೀತಾರೆ ಅಂದರೆ ಅದು ಪಂಜಾಬು ಇನ್ನು ಐದನೆಯ ಪ್ರಶ್ನೆ ಗುಲಾಬಿ ಬಣ್ಣದ ನಗರ ಎಂದು ಖ್ಯಾತವಾಗಿರುವ ನಗರ ಯಾವುದು ಅಂತ ಪ್ರಶ್ನೆ ಅಂದರೆ ಪಿಂಕ್ ಸಿಟಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ ಅಂತ ಪ್ರಶ್ನೆ ಆಪ್ಷನ್ಗಳು ಜೈಪುರ ಕಲ್ಕತ್ತಾ ಬೆಂಗಳೂರು ಮೈಸೂರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಜೈಪುರ ಜೈಪುರವನ್ನು ಪಿಂಕ್ ಸಿಟಿ ಅಥವಾ ಗುಲಾಬಿ ಬಣ್ಣದ ನಗರ ಎಂದು ಕರೆಯಲಾಗುತ್ತದೆ ಆರನೆಯ ಪ್ರಶ್ನೆ ಆಚಾರ್ಯ ಎಂದು ಖ್ಯಾತರಾಗಿರುವ ನಾಯಕ ಯಾರು ಅಂತ ಪ್ರಶ್ನೆ ಆಪ್ಷನ್ಗಳು ಜಯಪ್ರಕಾಶ ನಾರಾಯಣ ವಿನೋಬಾ ಬಾಬೆ ರಾಜ್ ನಾರಾಯಣ್ ಮೇಲಿನ ಯಾರು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ವಿನೋಬಾ ಬಾಬೆ ಆಚಾರ್ಯ ಎಂದು ಖ್ಯಾತರಾಗಿರುವ ನಾಯಕರು ಯಾರು ಅಂದರೆ ಅದು ವಿನೋಬಾ ಬಾಬೆ ಇನ್ನು ಏಳನೆಯ ಪ್ರಶ್ನೆ ಭಾರತದ ಮ್ಯಾಂಜೆಸ್ಟರ್ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಆಪ್ಷನ್ಗಳು ಕಲ್ಕತ್ತಾ ಸೂರತ್ತು ಮುಂಬೈ ಚೆನ್ನೈ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮುಂಬೈ ನಗರವನ್ನು ನಾವು ಭಾರತದ ಮ್ಯಾಂಜೆಸ್ಟರ್ ಎಂದು ಕರೆಯುತ್ತೇವೆ ಇನ್ನು ಎಂಟನೆಯ ಪ್ರಶ್ನೆ ನೇತಾಜಿ ಎಂದು ಖ್ಯಾತರಾಗಿರುವ ನಾಯಕರು ಯಾರು ಅಂತ ಪ್ರಶ್ನೆ ಆಪ್ಷನ್ಗಳು ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧಿ ಅಣ್ಣದುರೈ ಬಹದ್ದೂರ್ ಶಾಸ್ತ್ರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ನೇತಾಜಿ ಅಂದರೆ ಯಾರು ಅಂದರೆ ಅದು ಸುಭಾಷ್ ಚಂದ್ರ ಬೋಸ್ ಇನ್ನು ಒಂಬತ್ತನೆಯ ಪ್ರಶ್ನೆ ಬಲ್ಗೇರಿಯಾ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಸೋಪಿಯಾ ಇಸ್ಲಾಮಾಬಾದ್ ಟೆಹ್ರಾನ ಕೋನಾರ್ಕಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸೋಪಿಯಾ ಬಲ್ಗೇರಿಯಾ ದೇಶದ ರಾಜಧಾನಿ ಯಾವುದು ಅಂದರೆ ಅದು ಸೋಪಿಯಾ ಇನ್ನು ಹತ್ತನೆಯ ಪ್ರಶ್ನೆ ಜರ್ಮನಿಯ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಇಸ್ತಾಂಬುಲ್ಲು ಹವಾಯಿ ಬರ್ಲಿನ್ ಕಟ್ಮಂಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಬರ್ಲಿನ್ ಜರ್ಮನಿ ದೇಶದ ರಾಜಧಾನಿ ಬರ್ಲಿನ್ ಇನ್ನು ಹನ್ನೊಂದನೆಯ ಪ್ರಶ್ನೆ ನೇಪಾಳದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಕಠ್ಮಂಡು ಇಸ್ತಾಂಬುಲ್ಲು ಕೊನಾರ್ಕಿ ಸೋಫಿಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕಟ್ಮಂಡು ಏನು ನೇಪಾಳದ ರಾಜಧಾನಿ ಕಟ್ಮಂಡು ಹನ್ನೆರಡನೆಯ ಪ್ರಶ್ನೆ ಇರಾನ್ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ತೆಹ್ರಾನ್ ಬಾಗ್ಬಾದ್ ಅಮಾನ್ ಜೆರುಸೆಲಮ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ತೆಹ್ರಾನ್ ಇರೇ ಇರಾನ್ ದೇಶದ ರಾಜಧಾನಿ ತೆಹರಾನ್ ಹದಿಮೂರನೆಯ ಪ್ರಶ್ನೆ ಇರಾಕ್ ದೇಶದ ರಾಜಧಾನಿ ಯಾವುದು ಅಂತ ಇರಾನದ್ದು ನೋಡಿದರೆ ಈಗ ಇರಾಕ್ ದೇಶದ್ದು ಯಾವುದು ಅಂತ ಕೇಳಿದರೆ ಆಪ್ಷನ್ಗಳು ತೆಹರಾನ್ ಬಾಗ್ಬಾದ್ ಟೋಕಿಯೋ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಬಾಗ್ಬಾದ್ ಇದು ಇರಾಕ್ ದೇಶದ ರಾಜಧಾನಿಯಾಗಿರುತ್ತೆ ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಇಸ್ರೇಲ್ನ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಈ ಥರ ನಿಮಗೆ ಪ್ರತಿಯೊಂದು ನಮ್ಮ ಭಾರತದ ಸುತ್ತಮುತ್ತ ಯಾವ್ಯಾವ ದೇಶಗಳಿದ್ದಾವೆ ನೋಡಿ ಅದರ ದೇಶ ಯಾವುದು ರಾಜಧಾನಿ ಯಾವುದು ಅದರ ನಾಯಕರು ಯಾವುದು ಪ್ರತಿಯೊಂದು ಮಾಹಿತಿಯೂ ಸಹ ನಮಗೆ ಗೊತ್ತಿರಬೇಕು ಆಪ್ಷನ್ಗಳು ಅಸ್ತಾನಾ ಯಂಗೂನು ಜೇರುಸೇಲಮ್ ಕುವೈತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಜೇರುಸೇಲಮ್ ಇಸ್ರೇಲ್ನ ರಾಜಧಾನಿ ಜೇರುಸೇಲಮ್ ಇನ್ನು ಹದಿನೈದನೆಯ ಪ್ರಶ್ನೆ ಜಪಾನಿನ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಅಸ್ತಾನು ಕುವೈತ ವಿಯೆಟ್ನಾಂ ಟೋಕಿಯೋ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಜಪಾನಿನ ರಾಜಧಾನಿ ಟೋಕಿಯೋ ಇನ್ನು ಹದಿನಾರನೆಯ ಪ್ರಶ್ನೆ ಮಲೇಷಿಯಾ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಕೌಲಾಲಂಪುರ್ ಕುವೈತ ಅಮ್ಮಾನ್ ಸೋಪಿಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕೌಲಾಲಂಪುರ್ ಇದು ಮಲೇಷಿಯಾ ದೇಶದ ರಾಜಧಾನಿಯಾಗಿದೆ ಇನ್ನು ಹದಿನೇಳನೆಯ ಪ್ರಶ್ನೆ ಮಾಲ್ಡೀವ್ಸ್ನ ರಾಜಧಾನಿ ಯಾವುದು ಅಂತ ಆಪ್ಷನ್ಗಳು ಕಠ್ಮಂಡು ಮಾಲೆ ಯಾಂಗುನ್ ಇಸ್ಲಾಮಾಬಾದ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಮಾಲೆ ಮಾಲ್ಡೀವ್ಸ್ ದೇಶದ ರಾಜಧಾನಿ ಮಾಲೆ ಹದಿನೆಂಟನೆಯ ಪ್ರಶ್ನೆ ಮಯಾನ್ಮಾರ್ ದೇಶದ ರಾಜಧಾನಿ ಯಾವುದು ಅಂತ ಆಪ್ಷನ್ಗಳು ಉಲಾನ್ ಬತೋರ್ ಯಂಗೋಣ್ ಕಠ್ಮಂಡು ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಯಂಗೋನ್ ಮಯಾನ್ಮಾರ್ ದೇಶದ ರಾಜಧಾನಿ ಯಂಗೋರ್ ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ಓಮನ್ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಕೈರೋ ಮನಿಲಾ ಮಸ್ಕತ್ ದೋಹಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮಸ್ಕತ್ ಓಮನ್ ರಾಜ್ಯದ ರಾಜಧಾನಿ ಮಸ್ಕತ್ ಇನ್ನು ಇಪ್ಪತ್ತನೆಯ ಪ್ರಶ್ನೆ ಕತಾರ್ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಮಾಲೆ ಮರೋನಿ ಅಲ್ಜೀರಿಯಾ ದೋಹಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ದೋಹಾ ಕತಾರ್ ದೇಶದ ರಾಜಧಾನಿ ದೋಹಾ ಇನ್ನು ಇಪ್ಪತ್ತೊಂದನೆಯ ಪ್ರಶ್ನೆ ಅಥೆನ್ಸ್ ಇದು ಯಾವ ದೇಶದ ರಾಜಧಾನಿಯಾಗಿದೆ ಅಥೆನ್ಸ್ ಅಂತ ಒಂದು ರಾಜಧಾನಿ ಇದೆ ಅದು ಯಾವ ದೇಶದ ರಾಜಧಾನಿಯಾಗಿದೆ ಅಂತ ಪ್ರಶ್ನೆ ಆಪ್ಷನ್ಗಳು ಗ್ರೀಸು ಜರ್ಮನ್ನು ನೆದರ್ಲ್ಯಾಂಡು ಜೋರ್ಡಾನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಗ್ರೀಸ್ ದೇಶದ ರಾಜಧಾನಿ ಅಥೆನ್ಸ್ ಇನ್ನು ಇಪ್ಪತ್ತೆರಡನೆಯ ಪ್ರಶ್ನೆ ಐರ್ಲ್ಯಾಂಡ್ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಹಂಗೇರಿ ಡಬ್ಲಿನ್ ರೋಮು ರೀಗಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಡಬ್ಲಿನ್ ಐರ್ಲ್ಯಾಂಡ್ ದೇಶದ ರಾಜಧಾನಿ ಡಬ್ಲಿನ್ ಇನ್ನು ಇಪ್ಪತ್ತ್ಮೂರನೆಯ ಪ್ರಶ್ನೆ ಇಟಲಿ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ರೀಗಾ ಮಾಲೆ ಮಸ್ಕತ್ ರೋಮ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರೋಮ್ ಇಟಲಿ ದೇಶದ ರಾಜಧಾನಿ ರೋಮ್ ಇನ್ನು ಇಪ್ಪತ್ನಾಲ್ಕನೆಯ ಪ್ರಶ್ನೆ ನೆದರ್ಲ್ಯಾಂಡ್ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಓಸ್ಲೋ ಆಮ್ಸ್ಟರ್ ಡ್ಯಾಮ್ ರೀಗ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಆಮ್ಸ್ಟರ್ ಡ್ಯಾಮ್ ನೆದರ್ಲ್ಯಾಂಡ್ ದೇಶದ ರಾಜಧಾನಿ ಆಮ್ಸ್ಟರ್ ಆಮ್ಸ್ಟರ್ ಡ್ಯಾನ್ ಇಪ್ಪತ್ತೈದನೆಯ ಪ್ರಶ್ನೆ ನಾರ್ವೆ ದೇಶದ ರಾಜಧಾನಿ ಯಾವುದು ಅಂತ ಆಪ್ಷನ್ಗಳು ಡಬ್ಲಿನ್ ಓಮನ್ನು ಇಸ್ಲೋ ರೀಗಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಓಸ್ಲೋ ನಾರ್ವೆ ದೇಶದ ರಾಜಧಾನಿ ಓಸ್ಲೋ ಇಪ್ಪತ್ತಾರನೆಯ ಪ್ರಶ್ನೆ ಪೋಲ್ಯಾಂಡ್ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಲಿಪ್ಸಾನ್ ಸ್ಯಾನ್ ಫ್ರಾನ್ಸಿಸ್ಕೋ ಕವೈತಾ ವಾರ್ಸಾ ಇದಕ್ಕೆ ಸರಿಯಾದ ಉತ್ತರ ಪೋಲ್ಯಾಂಡ್ ದೇಶದ ರಾಜಧಾನಿ ವಾರ್ಸಾ ಇನ್ನು ಇಪ್ಪತ್ತೇಳನೆಯ ಪ್ರಶ್ನೆ ತ್ರಿಪುರಾದ ರಾಜಧಾನಿ ಯಾವುದು ಆಪ್ಷನ್ಗಳು ಅಗರ್ತಲಾ ಮಣಿಪಾಲು ದಿಸ್ಪುರ ಕೋಹಿಮಾ ಇದಕ್ಕೆ ಸರಿಯಾದ ಉತ್ತರ ತ್ರಿಪುರ ರಾಜ್ಯದ ರಾಜಧಾನಿ ಅಗರ್ತಲಾ ಇನ್ನು ಲಿಬಿಯಾ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಇಪ್ಪತ್ತೆಂಟನೆಯ ಪ್ರಶ್ನೆ ಲಿಬಿಯಾ ದೇಶದ ರಾಜಧಾನಿ ಯಾವುದು ಅಂತ ಆಪ್ಷನ್ಗಳು ಕಠ್ಮಂಡು ಮಾಲೆ ತ್ರಿಪೋಲಿ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಟ್ರಿಪೋಲಿ ಲಿಬಿಯಾ ದೇಶದ ರಾಜಧಾನಿ ಟ್ರಿಪೋಲೆ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ನೈಜೀರಿಯಾ ದೇಶದ ರಾಜಧಾನಿ ಯಾವುದು ಅಂತ ಆಪ್ಷನ್ಗಳು ಕೈರೋ ಅಬುಜಾ ನೌರು ಮಜುರೋ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಅಬುಜ ನೈಜೀರಿಯಾ ದೇಶದ ರಾಜಧಾನಿ ಅಬುಜ ಇನ್ನು ಮೂವತ್ತನೆಯ ಪ್ರಶ್ನೆ ರಷ್ಯಾ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಸಿಂಗಾಪುರು ಮಲೇಷಿಯಾ ರಿಯಾದ್ ಮಾಸ್ಕೋ ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ದೇಶದ ರಾಜಧಾನಿ ಮಾಸ್ಕೋ ಇನ್ನು ಮೂವತ್ತೊಂದನೆಯ ಪ್ರಶ್ನೆ ಡಮಾಸ್ಕಸ್ ಇದು ಯಾವ ದೇಶದ ರಾಜಧಾನಿಯಾಗಿದೆ ಅಂತ ಪ್ರಶ್ನೆ ಆಪ್ಷನ್ಗಳು ಜಪಾನ್ ಯಮನ್ ಸಿರಿಯಾ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಡಮಾಸ್ಕಸ್ ಇದು ಸಿರಿಯಾ ದೇಶದ ರಾಜಧಾನಿ ಇನ್ನು ಮೂವತ್ತೆರಡನೆಯ ಪ್ರಶ್ನೆ ತೈಫೈ ಇದು ಯಾವ ದೇಶದ ರಾಜಧಾನಿಯಾಗಿದೆ ಆಪ್ಷನ್ಗಳು ವಿಯೆಟ್ನಾಮು ತೈವಾನ್ ತಜಕಿಸ್ತಾನು ಕಜುಕಿಸ್ತಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ತೈವಾನ್ ತೈಫೆ ಇದು ತೈವಾನ್ ದೇಶದ ರಾಜಧಾನಿಯಾಗಿದೆ ಇನ್ನು ಮೂವತ್ತ್ ಮೂರನೆಯ ಪ್ರಶ್ನೆ ಥೈಲ್ಯಾಂಡ್ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಬ್ಯಾಂಕಾಕ್ ಸಿಡ್ನಿ ಸಿಂಗಾಪುರು ಕ್ಯಾನ್ ಬೇರೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಬ್ಯಾಂಕಾಕ್ ಥೈಲ್ಯಾಂಡ್ ದೇಶದ ರಾಜಧಾನಿ ಬ್ಯಾಂಕಾಕ್ ಇನ್ನು ಮೂವತ್ತ್ನಾಲ್ಕನೆಯ ಪ್ರಶ್ನೆ ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಕೋರರ್ ಸುವಾ ಕ್ಯಾನ್ಬೇರಾ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕ್ಯಾನ್ಬೇರಾ ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೇರಾ ಇನ್ನು ಮೂವತ್ತೈದನೆಯ ಪ್ರಶ್ನೆ ನ್ಯೂಜಿಲೆಂಡ್ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ನೌರೋ ವೆಲ್ಲಿಂಗ್ಟನ್ ಬಾಗ್ಬಾದ್ ಸಿಕ್ಕಿಂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ವೆಲ್ಲಿಂಗ್ಟನ್ ನ್ಯೂಜಿಲ್ಯಾಂಡ್ದ ರಾಜಧಾನಿ ವೆಲ್ಲಿಂಗ್ಟನ್ ಮೂವತ್ತಾರನೆಯ ಪ್ರಶ್ನೆ ಮ್ಯಾಡ್ರಿಡ್ ಇದು ಯಾವ ದೇಶದ ರಾಜಧಾನಿಯಾಗಿದೆ ಅಂತ ಪ್ರಶ್ನೆ ಆಪ್ಷನ್ಗಳು ಯುಗೋಸ್ಲೋವಿಯಾ ಸ್ಪೇನ್ ಚೀನಾ ವಿಯೆಟ್ನಾಂ ಇದಕ್ಕೆ ಸರಿಯಾದ ಉತ್ತರ ಸ್ಪೇನ್ ಮ್ಯಾಡ್ರಿಡ್ ಇದು ಸ್ಪೇನ್ ದೇಶದ ರಾಜಧಾನಿಯಾಗಿದೆ ಇನ್ನು ಮೂವತ್ತೇಳನೆಯ ಪ್ರಶ್ನೆ ಮೆಕ್ಸಿಕೋ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಮೆಕ್ಸಿಕೋ ತೈಫೆ ರೆಬೆಟು ರಿಯಾದ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮೆಕ್ಸಿಕೋ ಮೆಕ್ಸಿಕೋ ದೇಶದ ರಾಜಧಾನಿ ಮೆಕ್ಸಿಕೋನೇ ಇನ್ನು ಮೂವತ್ತೆಂಟನೆಯ ಪ್ರಶ್ನೆ ಹವಾನ ಇದು ಯಾವ ದೇಶದ ರಾಜಧಾನಿಯಾಗಿದೆ ಆಪ್ಷನ್ಗಳು ಫ್ರಾನ್ಸು ಇಟಲಿ ಕ್ಯೂಬಾ ತಾಸ್ಕಂಟೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ತಾಸ್ಕಂಟೆ ತಾಸ್ಕಂಟೆ ಹವಾನ ಇದು ತಾಸ್ಕಂಟೆ ದೇಶದ ರಾಜಧಾನಿಯಾಗಿದೆ ಇನ್ನು ಮೂವತ್ತೊಂಬತ್ತನೆಯ ಪ್ರಶ್ನೆ ಅಫ್ಘಾನಿಸ್ತಾನದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಕ್ಯಾರಿಯರ್ ಕಾಬುಲ್ಲು ರೆಬೆಟು ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಕಾಬುಲ್ ಅಫ್ಘಾನಿಸ್ತಾನದ ರಾಜಧಾನಿ ಕಾಬುಲ್ ಇನ್ನು ನಲವತ್ತನೆಯ ಪ್ರಶ್ನೆ ಚೀನಾ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಶಾಂಘೈ ಕ್ಷಿ ಆನ್ ಮನಾಮಾಂಗುವ ಬೀಜಿಂಗ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಚೀನಾ ದೇಶದ ರಾಜಧಾನಿ ಬೀಜಿಂಗ್ ನಲವತ್ತೊಂದನೆಯ ಪ್ರಶ್ನೆ ಬ್ರೆಜಿಲ್ ದೇಶದ ರಾಜಧಾನಿ ಯಾವುದು ಅಂತ ಆಪ್ಷನ್ಗಳು ಬ್ರೆಝಿಲಿಯಾ ಕಾಬುಲ್ಲು ಢಾಕಾ ಬೀಜಿಂಗ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಬ್ರೆಜಿಲ್ ದೇಶದ ರಾಜಧಾನಿ ಬ್ರೆಜಿಲಿಯಾ ಇನ್ನು ನಲವತ್ತೆರಡನೆಯ ಪ್ರಶ್ನೆ ಇಂಡೋನೇಷಿಯಾ ದೇಶದ ರಾಜಧಾನಿ ಯಾವುದು ಅಂತ ಆಪ್ಷನ್ಗಳು ಬ್ಯಾಂಕಾಕು ಭಾಗ್ಬಾದ್ ಜರ್ಕಾತ್ ಜಕಾರ್ತ್ ದಿಗ್ಬಾಯಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಜಕಾರ್ತ್ ಇದು ಇಂಡೋನೇಷ್ಯಾ ದೇಶದ ರಾಜಧಾನಿಯಾಗಿದೆ ಇನ್ನು ನಲವತ್ತ್ಮೂರನೆಯ ಪ್ರಶ್ನೆ ಚೀನಾ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಬ್ರೆಜಿಲಿಯಾ ಢಾಕಾ ನಮಾನ್ ಬೀಜಿಂಗ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಬೀಜಿಂಗ್ ಚೀನಾ ದೇಶದ ರಾಜಧಾನಿ ಬೀಜಿಂಗ್ ಇನ್ನು ನಲವತ್ನಾಲ್ಕನೆಯ ಪ್ರಶ್ನೆ ಡೆನ್ಮಾರ್ಕ್ನ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಪ್ಯಾರಿಸ್ ಕೋಪನ್ ಹೆಗನ್ ಬಾಕು ಸೋಫಿಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಕೋಪನ್ ಹೆಗನ್ ಡೆನ್ಮಾರ್ಕ್ನ ರಾಜಧಾನಿ ಕೋಪನ್ ಹೆಗನ್ ನಲವತ್ತೈದನೆಯ ಪ್ರಶ್ನೆ ಫ್ರಾನ್ಸ್ನ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ಮೆಕ್ಸಿಕೋ ಭಾಗ್ಬಾದ್ ಪ್ಯಾರಿಸು ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಪ್ಯಾರಿಸ್ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ ಇನ್ನು ನಲವತ್ತ ಆರನೆಯ ಪ್ರಶ್ನೆ ಭೂತಾನನ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಗಳು ತಿಂಪು ಲೊಸಾಕಾ ಕಾಬುಲ್ ಢಾಕಾ ಇದಕ್ಕೆ ಸರಿಯಾದ ಉತ್ತರ ಭೂತಾನಿನ ರಾಜಧಾನಿ ತಿಂಪು ಇನ್ನು ನಲವತ್ತೇಳನೆಯ ಪ್ರಶ್ನೆ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ಪಡೆದ ಮೊದಲಿಗ ಯಾರು ಅಂತ ಪ್ರಶ್ನೆ ಆಪ್ಷನ್ಗಳು ರಾಜಗೋಪಾಲಾಚಾರಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಸಿ ವಿ ರಾಮನ್ ಮೂವರು ಹೌದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೂವರು ಹೌದು ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ಈ ಮೂವರು ಸಹ ಪಡೆದಿರ್ತಾರೆ ಮೊದಲ ಬಾರಿಗೆ ನಲವತ್ತೆಂಟನೆಯ ಪ್ರಶ್ನೆ ನೋಬೆಲ್ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯನಾರು ಅಂದರೆ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯನಾರು ಅಂತ ಪ್ರಶ್ನೆ ಆಪ್ಷನ್ಗಳು ರವೀಂದ್ರನಾಥ್ ಟ್ಯಾಗೋರ್ ಸಿ ವಿ ರಾಮನ್ ಡಾಕ್ಟರ್ ಎಸ್ ಚಂದ್ರಶೇಖರ್ ಹರ ಗೋವಿಂದ ಕುರಾನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಮೊದಲ ಬಾರಿಗೆ ಭಾರತೀಯನಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡಿತಾರೆ ಇನ್ನು ನಲವತ್ತೊಂಬತ್ತನೆಯ ಪ್ರಶ್ನೆ ಡಾಕ್ಟರ್ ಅಮೃತ್ ಸೇನ್ ಅವರಿಗೆ ಅರ್ಥಶಾಸ್ತ್ರಕ್ಕಾಗಿ ಯಾವಾಗ ನೋಬೆಲ್ ಪ್ರಶಸ್ತಿ ದೊರೆಯಿತು ಅಂತ ಪ್ರಶ್ನೆ ಆಪ್ಷನ್ಗಳು ಹತ್ತೊಂಬತ್ತು ನೂರ ತೊಂಬತ್ತೇಳು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಹತ್ತೊಂಬತ್ತು ತೊಂಬತ್ತೈದು ಹತ್ತೊಂಬತ್ತು ತೊಂಬತ್ತಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಡಾಕ್ಟರ್ ಅಮೃತ್ ಸೇನ್ ಅವರಿಗೆ ಅರ್ಥಶಾಸ್ತ್ರಕ್ಕಾಗಿ ನೊಬೆಲ್ ಪ್ರಶಸ್ತಿ ಬಂತು ಇನ್ನು ಕೊನೆಯ ಪ್ರಶ್ನೆ ಐವತ್ತನೆಯ ಪ್ರಶ್ನೆ ನೋಬೆಲ್ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಆಪ್ಷನ್ಗಳು ಹದಿನೆಂಟು ನೂರ ಒಂದು ಹತ್ತೊಂಬತ್ತು ನೂರ ಎರಡು ಹತ್ತೊಂಬತ್ತು ನೂರ ಒಂದು ಹದಿನೆಂಟುನೂರ ಎರಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಹತ್ತೊಂಬತ್ತು ನೂರ ಒಂದರಲ್ಲಿ ನೋಬೆಲ್ ಪ್ರಶಸ್ತಿ ಸ್ಥಾಪನೆ ಆಯಿತು ಈ ಐವತ್ತು ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದಿರಿ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದುವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದವರು ತಪ್ಪದೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು